ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಕಮಿಷನ್ ವಾರ್ ಜೋರಾಗಿದೆ. ಕಮಲ ಪಡೆಯನ್ನ ಕಟ್ಟಿ ಹಾಕಲು ಸರ್ಕಾರ ರಣತಂತ್ರವನ್ನ ರೂಪಿಸ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಈಗಾಗಲೇ ಕಮಿಷನ್ ವಾರ್ ಜೋರಾಗಿ ನಡೀತಾ ಇದೆ. ಇನ್ನು ಕಮಲ ಪಡೆಯನ್ನ ಕಟ್ಟಿ ಹಾಕಲು ಸರ್ಕಾರ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಏನು ಸುಮ್ಮನೆ ಅಂತೂ ಕೂತಿಲ್ಲ, ಸರ್ಕಾರ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪ್ಲಾನ್ ಏನು, ಯಾವ ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ ಕಾಂಗ್ರೆಸ್ ಪಕ್ಷ? ಪವರ್ ಟಿವಿಯಲ್ಲಿ ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿ. ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಕಮಿಷನ್ ವಾರ್ ಜೋರಾಗಿ ನಡೀತಾ ಇದೆ. ಕಮಲ ಪಡೆಯನ್ನ ಕಟ್ಟಿ ಹಾಕಲು ಸರ್ಕಾರ ಕೂಡ ಒಂದು ಕಡೆ ರಣತಂತ್ರವನ್ನ ರೂಪಿಸ್ತಾ ಇದೆ. ಇನ್ನು ಬಿಜೆಪಿ ಅವರು ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ ಅದಕ್ಕೆ ಟಕ್ಕರ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ ನ ಪ್ಲಾನ್ ಏನು? ಬಿಜೆಪಿ ಕಮಿಷನ್ ಅಸ್ತ್ರಕ್ಕೆ ಕಾಂಗ್ರೆಸ್ ಕೂಡ ತನಿಖೆಯ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡುತ್ತಿದೆ. ಬಿಜೆಪಿ ಅವರು ಏನು ಕಮಿಷನ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ಕೂಡ ತನಿಖೆಯ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡ್ತಿದೆ. ತನಿಖೆ ಆರಂಭಿಸುತ್ತಿದ್ದಂತೆ ಕಮಿಷನ್ ವಾರ್ ಕೂಡ ಜೋರಾಗ್ತಿದೆ. ಇನ್ನು ತನಿಖೆ ಮೂಲಕವೇ ತಿರುಗೇಟನ್ನ ನೀಡಲು ಕಾಂಗ್ರೆಸ್ ಪಕ್ಷ ನಿರ್ಧಾರವನ್ನ ಮಾಡಿಕೊಂಡಿದೆ. 40% ಕಮಿಷನ್ ಪೇ ಸಿಎಂ ಆರೋಪ ಮಾಡಿದ ಕಾಂಗ್ರೆಸ್ ಈಗಾಗಲೇ 40% ಆರೋಪವನ್ನ ಮಾಡಿತ್ತು ಬಿಜೆಪಿ ವಿರುದ್ಧ. ತನಿಖೆ ಮೂಲಕ ಆರೋಪವನ್ನ ಸಾಬೀತು ಮಾಡಬೇಕು. ಹೀಗಾಗಿ ಬಿಲ್ ತಡೆ ಹಿಡಿದು ತನಿಖೆಯನ್ನ ಸರ್ಕಾರ ಆರಂಭ ಮಾಡಿದೆ. 40% ಕಮಿಷನ್ಗೆ ಕೆಲ ಸಾಕ್ಷ್ಯ ಕಾಮಗಾರಿ ಲೋಪದ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಇನ್ನು ಡಿಸಿಎಂ ವಿರುದ್ಧ 15% ಕಮಿಷನ್ ಆರೋಪದ ಹಿನ್ನೆಲೆ ತನಿಖೆ ಮೂಲಕ ಸಾಬೀತುಪಡಿಸಲು ಸರ್ಕಾರ ಯತ್ನವನ್ನ ಮಾಡ್ತಿದೆ. ಮತ್ತೊಂದು ಕಡೆ ಡಿಸಿಎಂ ವಿರುದ್ಧವೂ ಕೂಡ 15% ಕಮಿಷನ್ ಆರೋಪವನ್ನ ಬಿಜೆಪಿ ಮಾಡಿತ್ತು. ತನಿಖೆಯ ಮೂಲಕ ಇದನ್ನ ಸಾಬೀತುಪಡಿಸಲು ಸರ್ಕಾರ ಕೂಡ ಯತ್ನವನ್ನ ಮಾಡ್ತಾ ಇದೆ. ಕೆಲ ಗುತ್ತಿಗೆದಾರರು ಕಮಿಷನ್ ನೀಡಿದ್ದ ಆರೋಪವನ್ನ ಮಾಡ್ತಾ ಇದ್ರು. ಈ ವಿಚಾರವಾಗಿಯೂ ಕೂಡ ತನಿಖೆ ಆಗುತ್ತೆ. ಒಂದಷ್ಟು ಗುತ್ತಿಗೆದಾರರ ಆರೋಪಕ್ಕೆ ಸಾಕ್ಷ್ಯ ಸಿಕ್ಕರೆ ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಸಾಬೀತುಪಡಿಸದಂತೆ ಆಗುತ್ತೆ. ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನು ಕೂಡ ಕಾಂಗ್ರೆಸ್ ಒಂದ್ ಕಡೆ ಕಲೆ ಹಾಕ್ತಾ ಇದೆ. ಇದು ಲೋಕಸಭೆಗೆ ಕಾಂಗ್ರೆಸ್ ಅಜೆಂಡಾ ಆಗಬಹುದು. ಹೀಗಾಗಿ ತನಿಖೆಯನ್ನ ತೀವ್ರಗೊಳಿಸಿ ಸಾಕ್ಷ್ಯ ಒದಗಿಸುವ ಟಾಸ್ಕ್ ಅನ್ನ ಈಗಾಗಲೇ ಅಧಿಕಾರಿಗಳಿಗೆ ಡಿಸಿಎಂ ಹಾಗೆ ಸಿಎಂ ನೀಡಿದ್ದಾರೆ. 40%ಗೆ ಸಾಕ್ಷ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೂಡ ನೀಡಿದ್ದಾರೆ. 40% ಕಮಿಷನ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಈಗ ಕಾಂಗ್ರೆಸ್ ಸರ್ಕಾರ. ಎಸ್, ಬಿಜೆಪಿ ಅವರು ಏನೆಲ್ಲ ಆರೋಪ ಮಾಡ್ತಾ ಇದ್ರು ಅವೆಲ್ಲ ಆರೋಪಗಳಿಗೂ ಕೂಡ ತಿರುಗೇಟನ್ನ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಸ್, ಈ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಗುಡ್ ಮಾರ್ನಿಂಗ್ ರೂಪೇಶ್. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕಮಿಷನ್ ವಾರ್ ಜೋರಾಗಿ ನಡೀತಿದೆ. ಈಗ ಬಿಜೆಪಿ ಅವರು ಏನೆಲ್ಲ ಆರೋಪ ಮಾಡಿದ್ರು ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಏನೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು? ಸಾಹಿತ್ಯ ಕಾಂಗ್ರೆಸ್ ಹಿಂದೆ ಒಂದೆರಡು ಅಭಿಯಾನಗಳನ್ನು ಮಾಡಿತ್ತು. ಯಾಕಂದರೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಮುಂದಿನ ಚುನಾವಣೆಗೆ ಹೋಗಬೇಕಂತ ಹೇಳಿದಾಗ ಅಲ್ಲಿ 40% ಆರೋಪವನ್ನು ಮಾಡಿತ್ತು. ಅದಾದ ನಂತರ ಪೇ ಸಿಎಂ ಅಭಿಯಾನ ಮಾಡಿತು, ಇದು ರಾಷ್ಟ್ರವ್ಯಾಪಿ ಕೂಡ ಸುದ್ದಿ ಆಯಿತು. ಹೀಗಾಗಿ ಬೊಮ್ಮಾಯಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಯಿತು. ಅದಾದ ಬಳಿಕವಾಗಿ ಕಾಂಗ್ರೆಸ್ ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಕೂಡ ಹೇಳ್ಕೊಂಡಿತ್ತು 40% ಸಮಿತಿ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡ್ತೀವಿ ಅಂತೇಳಿ. ಅದರ ಮುಂದುವರೆದ ಭಾಗವಾಗಿ ಇದೀಗ ಬಿಬಿಎಂಪಿಯಲ್ಲಿ ಸಮಿತಿ ರಚನೆ ಮಾಡಿ ಗುತ್ತಿಗೆದಾರರ ಬಿಲ್ ಏನು ಬಾಕಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಕಾಂಗ್ರೆಸ್ ಪುನರುಚ್ಚಾರವನ್ನು ಮಾಡ್ತಾ ಇದೆ. ಆದರೆ ಈ ಆರೋಪಕ್ಕೆ, ಯಾಕಂದರೆ ಗುತ್ತಿಗೆದಾರರ ಬಿಲ್ ತಡೆ ಹಿಡಿಯುವುದಕ್ಕೆ ಕಮಿಷನ್ ಕೇಳ್ತಾ ಇದ್ದಾರೆ, ಯಾಕಂದರೆ ಇಲ್ಲಿ ಒತ್ತಡದ ಹಾಕೋದ್ರ ಮೂಲಕವಾಗಿ ಕಮಿಷನ್ ಕೇಳ್ತಾ ಇದ್ದಾರೆ. ಹೀಗಾಗಿಯೇ ಬಿಲ್ ಹೋಲ್ಡ್ ಮಾಡಿದ್ದಾರೆ. ಬಿಲ್ ಹೋಲ್ಡ್ ಮಾಡಿದಾಗ ಗುತ್ತಿಗೆದಾರರು ಕಮಿಷನ್ ಕೊಡ್ತಾರಂತೇಳಿ ಭಾವಿಸ್ಕೊಂಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕೆಲ ಗುತ್ತಿಗೆದಾರರು ಇದನ್ನೇ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಈಗ ಒಂದು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ಯಾಕಂದರೆ ಕೆಲವೊಂದಿಷ್ಟು 40% ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು, ಇದೀಗ ಅಧಿಕಾರದಲ್ಲಿ ಕಾಂಗ್ರೆಸ್ಸೇ ಇದೆ. ಹೀಗಾಗಿ ಬಿಜೆಪಿ ಏನು ಕಮಿಷನ್ ಆರೋಪವನ್ನು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ 40% ಆರೋಪ ಮಾಡಿದೆ, ಇದನ್ನು ಪ್ರೂವ್ ಮಾಡುವಂಥ ಹೊಣೆಗಾರಿಕೆ ಕಾಂಗ್ರೆಸ್ನ ಮೇಲಿದೆ. ಹೀಗಾಗಿ ಒಂದಿಷ್ಟು ಗುತ್ತಿಗೆದಾರರನ್ನು ಈಗ ಸ್ಕ್ರೂಟಿನಿ ಮಾಡಲಾಗ್ತಾ ಇದೆ. ಒಟ್ಟಾರಾಗಿ 2000 ಕೋಟಿಗೂ ಹೆಚ್ಚು ಬಿಲ್ಗಳನ್ನ ಸ್ಕ್ರೂಟಿನಿ ಮಾಡಲಾಗ್ತಾ ಇದೆ. ಇಲ್ಲಿ 40% ಆರೋಪವನ್ನು ಮಾಡಿದ್ರಲ್ಲ, 40% ಏನಾದರೂ ಒಂದು ಗುತ್ತಿಗೆದಾರರ ಕಾಮಗಾರಿಗೆ ತೆಗೆದುಕೊಂಡ್ರೆ ಅಲ್ಲಿ ಕ್ವಾಲಿಟಿ ಕ್ಯೂ ಸಿ ಏನಿರುತ್ತೆ, ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಹಾಗಾಗಿ
ಕ್ವಾಲಿಟಿ ಚೆಕಿಂಗ್ ಇರುತ್ತೆ ಅಲ್ಲಿ ಲೋಪದೋಷಗಳು ಕಂಡುಬರುತ್ತೆ ಈ ಸಂದರ್ಭದಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ 40% ಸಾಬೀತಾದಾಗುತ್ತೆ ಹೀಗಾಗಿ ಒಂದಿಷ್ಟು ಜನ ಗುತ್ತಿಗೆದಾರರು ಈ ರೀತಿಯಾಗಿ ಲೋಪದೋಷಗಳನ್ನು ಮಾಡಿದ್ದಾರೆ ಕಮಿಷನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನ ಪ್ರೂವ್ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಇದೇನಾದರೂ ಪ್ರೂವ್ ಮಾಡಿದ್ರೆ ಬಿಜೆಪಿ ಪದೇ ಪದೇ ಹೇಳ್ತಾ ಇತ್ತು 40% ಆರೋಪ ಮಾಡಿದ್ರಲ್ಲ ಇದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ಹೇಳಿ ಹೀಗಾಗಿ 40% ಕಮಿಷನ್ ಅಲ್ಲಿ ಕಮಿಷನ್ ಆರೋಪವನ್ನು 15% ಬಿಜೆಪಿ ವಿರುದ್ಧವಾಗಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕೊಡಲಿಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ ಏನಾದರೂ 40% ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಸಿಕ್ಕಿದ್ರೆ ಲೋಕಸಭಾ ಚುನಾವಣೆಯೂ ಕೂಡ ಇದನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗಬಹುದು ಯಾಕಂದ್ರೆ ಇಲ್ಲಿ ಎಟಿಎಂ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ ಆದರೆ ಕಳೆದ ಸರ್ಕಾರದ ಅವಧಿಯಲ್ಲಿ 40% ಆರೋಪದ ಮೂಲಕವಾಗಿ ರಾಜ್ಯವನ್ನೇ ಕೊಳ್ಳೆ ಹೊಡೆದ್ರು ಅಂತ ಹೇಳಿ ಬಿಂಬಿಸಲಿಕ್ಕೆ ಹೊರಟಿದೆ ಈ ಮೂಲಕವಾಗಿ ತನಿಖೆಯನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಬಿಜೆಪಿಯನ್ನು ಕಟ್ಟಿ ಹಾಕಲಿಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಹೊರಟಿದೆ ಅಂತ ಹೇಳಬಹುದು ಸಾಹಿತ್ಯ ಓಕೆ ರೂಪೇಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ